बेळगाव जिल्हा राज्य व राष्ट्रीय बातम्या पाहण्यासाठी आमच्या KNN सिटी न्यूज मराठी चॅनलला सबस्क्राइब करा व नोटिफिकेशन साठी या बेल आयकॉनवर क्लिक करा। बेळगाव जिल्ह्यातील कागबाड तालुक्यामधील मोळे गावातील मुलीने SSLC परीक्षेमध्ये इंग्लिश माध्यमातून 725 पैकी 704 गुण घेऊन अव्वल स्थान पटकावले आहे। मनामध्ये अभ्यास करण्याची जिद्द आणि आपण काहीतरी करू शकतो हा विचार जर मनात असेल तर आपल्याला यश नक्की मिळते। मोळे गावातील पूजा भडके असे या विद्यार्थिनीचे नाव आहे। तिच्या या यशामुळे अनेक मुलींना प्रोत्साहन मिळू शकते। पूजाने साध्य केले आहे की मुलगी राहून देखील ती काही करू शकते। हे साध्य करण्यासाठी मला माझ्या आई बाबांनी प्रोत्साहित केले। कोरोनाच्या संकटामुळे त्यांनी मला दररोज शाळेला पेपर लिहिण्यासाठी ने आण करत होते। त्याबरोबरच त्यांनी मला धैर्य देखील दिले। ಶ್ರೀ ಸಿದ್ದೇಶ್ವರ ಪ್ರಾಥಮಿಕ ಶಾಲೆ ಮೊಳೆ, ಅಲ್ಲಿ ನಾನು LKG ಇಂದ 5ನೇ ತರಗತಿವರೆಗೆ ಕಲಿತೆ. ನನಗೆ ಅಲ್ಲಷ್ಟು ಕಾಂಪಿಟೇಷನ್ ಅನ್ನೋದು ಗೊತ್ತಿಲ್ಲಾಗಿತ್ತು. ಆಮೇಲೆ CET ಎಕ್ಸಾಮ್ ಬೋರಾಜಿ ಪೇಪರ್ ಬರೆದ್ನಿ, ಅಲ್ಲಿ ನಾ ಪಾಸ್ ಆಗಿ ಕಿತ್ತೂರಾಣಿ ಚೆನ್ನಮ್ಮ ಶಾಲೆಗೆ ವಸತಿ ಶಾಲೆಗೆ ಸೇರಿದೆ. ಅದು ಇಂಗ್ಲೀಷ್ ಮೀಡಿಯಂ ಇತ್ತು. ಮತ್ತು ಫಸ್ಟ್ಗೆ ನಾ ಅಲ್ಲಿ ಶಾಲೆಗೆ ಹೋದಾಗ ನನಗೆ ಇಂಗ್ಲೀಷ್ ಭಾಳ ಅರ್ಥ ಆಗ್ತಿಲ್ಲ ಇತ್ತು. ನಮ್ಮ ಅಕ್ಕ ನಂಗೆಲ್ಲ ಹೇಳ್ಕೊಟ್ಲು ಇಂಗ್ಲೀಷಲ್ಲಿ ಹೆಂಗಿರ್ತಾರು ಎಲ್ಲ ಹೇಳ್ಕೊಟ್ಲು, ಅಲ್ಲೆಲ್ಲ ಹುಡುಗಿಯರು ಹೆಂಗಿರ್ತಾರೆ ಅನ್ನೋದೆಲ್ಲ ನಂಗೆ ಕಲಿಸ್ಕೊಟ್ಲು. ಆಮೇಲೆ ನಾ ಟೆಂತ್ ಬರೋಣ ನಂಗೆ ನಾ ಹೆಂಗೆ ಫಸ್ಟ್ ಬರಬೇಕು ಅನ್ನೋದು ನಂಗೆ ಭಾಳ ಅಂಚಿಗೆ ಬರ್ತಿತ್ತು. ಆಗ ನಮ್ಮ ಪಪ್ಪ ಬಿ ನಂಗೆಲ್ಲ ಸ್ಫೂರ್ತಿ ಭಾಳ ತುಂಬಿರು. ನಮ್ಮಕ್ಕ ಬಿ 98 ಮಾಡ್ಯಾಳು. ನಿಮ್ಮಕ್ಕ ನಂಗೆ ನೀನು ಬೋರ್ಡ್ ಮೇಲೆ ಹೆಸರ್ಕೊಂಡಿರ್ಬೇಕು, ಆ ಥರ ನೀ ಸಾಧನೆ ಮಾಡೋಕೆ ನೋಡುತ್ತೆ ನಮ್ಮ ಪಪ್ಪ ಹೇಳಿದ್ರು. ಹಂಗಾಗಿ ನಾನು ಓದ್ನಿ. ನಮ್ಮ ಪಪ್ಪ ದಿನ ಎಕ್ಸಾಮಿಗೆ ನನ್ನ ಮನೆಯಿಂದ ಕರ್ಕೊಂಡು ಬರ್ತಿದ್ರು. ಕೊರೋನಾ ಇದ್ದಿದ್ದರಿಂದ ಅಲ್ಲಿ ಶಾಲೆಗೆ ನಮ್ಮ ಸರ್ಗಳು ರೂಮ್ ಮಾಡಿರು. ಆದ್ರೆ ಅಲ್ಲೆಲ್ಲ ರೂಮ್ದಾಗ ಯಾರು ಬಂದಿರ್ತಾರೆ ಗೊತ್ತಿಲ್ಲ. ನಮ್ಮ ಹುಡುಗರು ನಾವು ಜವಾಬ್ದಾರಿ ಅಂತ ಹೇಳಿ ನಮ್ಮ ಪಪ್ಪ ಬೆಳಿಗ್ಗೆ ದಿನ ಎದ್ದು ಶಾಲೆಗೆ ಎಕ್ಸಾಮ್ ಹಾಲಿಗೆ ತನಕ ಕರ್ಕೊಂಡು ಹೋಗ್ತಿರು. ಒಂದಿನ ಲಗ್ ಮುಂಚೆ ಕರ್ಕೊಂಡೋಗಿ ನಿಮ್ದು ಇಲ್ಲೇ ಇದ್ ನೋಡು ಅನ್ಸ್ಬೇಡ, ನಿಂದ ಫಸ್ಟ್ ಇದ್ದಿ ರೂಮ್ನಾಗ, ನೀ ಏನು ಅನ್ಸಕ್ ಹೋಗ್ಬೇಡ, ಚೆನ್ನಾಗಿ ಧೈರ್ಯಲೇ ಎಕ್ಸಾಮ್ ಬರಿ ಅಂತ ಹೇಳ್ಕೊಟ್ರು. ಯಾರು ಪೇಲ್ ಆದವ್ರೆ ಏನು ಆತ್ಮಹತ್ಯೆ ಮಾಡ್ಕೋದಂಥದ್ದು ಏನೂ ಇಲ್ಲ. ಥಾಮಸ್ ಎಲ್ವಾ ಎಡಿಸನ್ ಪೇಲ್ ಆದವ, ಬಲ್ಬ್ ಕಂಡು ಹಿಡ್ದನ್, ಎಂಥ ದೊಡ್ಡ ಸೈಂಟಿಸ್ಟ್ ಆಗ್ಯಾನು. ಈ ಭೂಮಿ ಮೇಲೆ ಏನು ಪೇಲ್ ಆದವ್ರಿಗೆ ಎಂಥ ಸಾಧನೆ ಬೇಕಾದರೂ ಮಾಡ್ಬೋದು. ಪಾಸ್ ಆಗಿ ಇದೇನು ರಿಸಲ್ಟ್ ಪಾಸ್ ಆಗಿ ಬರೀ ಫಸ್ಟ್ ಇಯರ್ಗೆ ನಾವು ಪ್ರೀ ಮಾಡ್ಕೋದು ಅಷ್ಟೇ ಇದು ಇಂಟೆನ್ಷನ್. ಇದರಿಂದ ಏನು ಮಾರ್ಕ್ಸ್ದಿಂದ ಏನೂ ಉಪಯೋಗ ಇಲ್ಲ. ಎಷ್ಟು 100 ಮಾಡಿದವ್ರು ಬಿ ಸೇರ್ ಕಮ್ಮಿ ಮಾಡಿರ್ತಾರೆ, ಪೇಲು ಆಗಿರ್ತಾರು. ಅಂಥವು ಎಷ್ಟೋ ಎಕ್ಸಾಂಪಲ್ ಅದಾವು. ಪೇಲ್ ಆದವ್ರು ಎಷ್ಟೋ ದೊಡ್ಡ ಸಾಧನೆ ಮಾಡಿ ಅಂಥವು ಎಕ್ಸಾಂಪಲ್ ಅದಾವು. ಯಾರು ಆತ್ಮಹತ್ಯೆಗೆ ಏನು ಇದು ಮಾಡಕ್ಕೆ ಹೋಗ್ಬೇಡ್ರಿ. ನನಗೂ ಇತ್ತು, ನನಗೂ ಕಡಿಮೆ ಬೀಳ್ತಾವು. ಮನ್ಯಾಗೇನು ನಾ ಏನು 600 ನಾಲ್ಕು ಮಾಡೀನಿ ಅಂದರೆ ಇದೇನು ದೊಡ್ಡ ಹೆಚ್ಚಲ್ಲ. ನನಗೆ ಎಷ್ಟೋ ಮಂದಿ ಹೆಚ್ಚು 1000 ಮಂದಿ ನನಗೆ ಹೆಚ್ಚು ತೊಗೊಂಡಿರ್ತಾರೋ. ಆದ್ರೆ ನಾನು ಸ್ವಲ್ಪ ಟ್ರೈ ಮಾಡಿದ್ನೆ ಅಂತ ಆಗೈತಿ. ನಾ ಇನ್ನೂ ಸ್ವಲ್ಪ ಟ್ರೈ ಮಾಡಿನಿ ಅಂದರೆ ಇದಕ್ಕೆ ಹೆಚ್ಚು ತೊಗೋಬೋದಂತ ನಾ ಹೇಳ್ತೀನಿ. ಎಲ್ಲರಿಗೂ ಚೆನ್ನಾಗಿ ಅಭ್ಯಾಸ ಮಾಡಿರಿ. मनामध्ये असणारी जिद्द आणि काही साध्य करण्याची मनस्थिती असेल तर काही करू शकतो असे पूजाचे बाबा म्हणाले। ಮೂರು ಮಂದಿ ಹೆಣ್ಮಕ್ಳ್ರಿ, ಅದ್ರಾಗ ಇಬ್ಬರು ಮಂದಿ ಇಲ್ಲೇ ಸಿದ್ದೇಶ್ವರ ಶಾಲೆ ಕನ್ನಡದೊಳಗೆ ಕನ್ನಡ ಮೀಡಿಯಮ್ ಕಲ್ತರು. ಹಿಂಗೊಂದು ಮುರಾಜಿ ಪೇಪರ್ ಎಕ್ಸಾಮ್ ಕಟ್ಟಿಸಿಂದ ಮುರಾಜಿ ಒಳಗೆ ಸೆಲೆಕ್ಷನ್ ಆಗಿ ಕಿತ್ತೂರಾಣಿ ಚೆನ್ನಮ್ಮ ಇದ್ರೊಳಗೆ ನಮ್ಮ ಮೊದಲೇ ಮಗಳಾಗಲಿ ಈ ಮಗಳಾಗಲಿ, ಅಲ್ಲಿ ಮೊದಲೇ ಮಗಳ 98 ಮಾಡಲು, ಈ ಮಗಳ ಈಗ 97 ಮಸಾನ್ ಮಾಡಲು. ಆದ್ರೆ ಇಲ್ಲಿ ಕನ್ನಡ ಮೀಡಿಯಮ್ ಕಲ್ತು, ಅಲ್ಲಿ ಇಂಗ್ಲೀಷ್ ಮೀಡಿಯಮ್ದಾಗ ಒಂದು ಸ್ವಲ್ಪ ಟಪ್ ಹೋತತಿ, ಅದಾಯ್ತು ವಿಚಾರ ಮಾಡ್ತಿದ್ರು. ನಾನೇ ಏನಾಯ್ತು ಕಲಿಯವ್ರಿಗೆ ಏನಾಗ್ತಿ ಇಂಗ್ಲೀಷ್ ಏನ ಕನ್ನಡ ಏನ ಇಂಗ್ಲೀಷಿಗೆ ಸಸಾರ ಐತಿ, ಕಲೀರಿ ಚೆನ್ನಾಗಿ ಕಲೀರಿ ಅನ್ಕಿಸಿಂದ ಅವ್ರನ್ನ ಅಲ್ಲಿ ಅಡ್ಮಿಷನ್ ಮಾಡಿದ್ವಿ. ಅಡ್ಮಿಷನ್ ಮಾಡಿದ ಬಳಿಕ ಪ್ರತಿ ವರ್ಷ ಜರ ಹೆಚ್ಚು ಮಾಡ್ಕೋತ ಲಾಸ್ಟ್ಗೆ ಈ ಸ್ಟೇಜ್ಗೆ 97 ಬಂದರು. ಫಸ್ಟ್ ವರ್ಷ 94-93 ಮಾಡಿದ್ರು, 6ನೇತೆ 7ನೇತೆ ಮುಂದೆ 8ನೇತೆಗೆ 95 ಮಾಡಿದ್ರು, 9ನೇತೆಗೆ 96 ಮಾಡಿದ್ರು, ಫಸ್ಟ್ ಬಂದರು ಕ್ಲಾಸಿಗೆ. ಮತ್ತು ಈ ಸ್ಥಿತಿ ಮಾಡಿದ್ರು. ನಾವು ಗರೀಬ್ ಪರಿಸ್ಥಿತಿ, ನಾ ಸೆಂಟ್ರಲ್ ಮೀಟಿಂಗ್ ಮಾಡಿದ್ನು. ಅದ್ರ ವಿಷಯ ಸಹಿತ ನಮ್ಮ ಮಕ್ಕಳ ಹೆಣ್ಮಕ್ಳು ಅದಾರು, ಹುಷಾರದಾರ, ಶಾಲೆಗೆ ಎಂಟ್ರಿ ಮಾಡಿ ಕಲಿಸ್ಬೇಕಂತ ನಮ್ಮ ಉದ್ದೇಶದಿಂದ ಅವ್ರಿಗೆ ನಾನು ಸರಿ ಕಲಿಸ್ಲತ್ತೀನಿ ರೀ. ಮತ್ತು ಏನೋ ಪರಿಸ್ಥಿತಿ ಬಂದ್ರೂ ಸಹಿತ ಅವ್ರಿಗೆ ಯಾವುದೇ ರೀತಿ ತೊಂದರೆ ಬರಬಾರ್ದಂಗೆ ಎಜುಕೇಷನ್ ಲೆವೆಲ್ದಾಗ ಯಾವ ರೀತಿ ಸಹಾಯ ಮಾಡಬೇಕಲ್ಲ ಆ ರೀತಿ ಸಹಾಯ ಮಾಡಿ ಅವ್ರ ಮುಂದಿನ ಶಿಕ್ಷಣ ಭವಿಷ್ಯಕ್ಕೆ ಒಳ್ಳೆಯದಾಗಲಿ ಅಂತೇಳಿ ನಾನು ಪ್ರಯತ್ನ ಮಾಡ್ಲತ್ತೀನಿ ರೀ. ತಿಚಾಯ ಕಾರ್ಯಾಮುಳೆ ತಿಚಾ ಆಪ್ಲ್ಯಾ ಘರಿ ಸರ್ವತ್ರ ಅಭಿನಂದನ್ ಕರತ ಆಹೆತ್.
पूजाने 2019-20 वर्षाच्या SSLC परीक्षेमध्ये 725 पैकी 704 गुण मिळवत 96.64% मार्क्स संपादन केले असून तिने कन्नडमध्ये 122, इंग्लिशमध्ये 99, हिंदीमध्ये 100, विज्ञानमध्ये 93, गणितमध्ये 92 तसेच समाज विषयामध्ये 98 मार्क्स मिळवले आहेत.